ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ರವಿವಾರ, ವರ್ಷದ ಕೊನೆ ದಿನ. ಇವತ್ತು ವೈಶುದು ಕರಾಟೆ ಎಕ್ಸಾಮ್ ಇದೆ, ರೆಡಿಯಾಗಿ ಹೋಗ್ತಿದ್ದಾಳೆ. ಸ್ಕೂಲಲ್ಲೇ ಕಲಿಸ್ತಾರೆ, ಎಕ್ಸಾಮ್ ಅವಶ್ಯಕತೆ ಇದೆನಾ ಅಂತ ನಾನು, ಬಟ್ ಅವ್ರ ಪಪ್ಪ ಇಲ್ಲ, ಅವಳಿಗೆ ಇಂಟ್ರೆಸ್ಟ್ ಇದೆ, ಕಲೀಲಿ ಹೋಗಲಿ ಅಂತ ಹೇಳಿ ರೆಡಿ ಮಾಡಿದ್ದಾರೆ. ಬೆಳಗ್ಗೆ 6 ಗಂಟೆಗೆಲ್ಲ ಹೊರಡಬೇಕು ಅಂತ ಹೇಳಿದರು, ಹಾಗಾಗಿ ಹೋಗ್ತಿದ್ದಾಳೆ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವ್ರು ಮಾತ್ರ ಈ ಎಕ್ಸಾಮ್ ಅಟೆಂಡ್ ಮಾಡ್ಬೋದು. ಎಕ್ಸಾಮ್ ಮುಗಿಸಿ ಹಾಗೆ ಹೊರಗಡೆ ಟಿಫನ್ ಮಾಡಿಕೊಂಡು ಬಂದಿದ್ದೀವಿ. ಅವರಿಬ್ಬರು ಹೊರಗಡೆ ಆಟಾಡ್ತಿದ್ದಾರೆ, ಕೆಳಗಡೆನೇ ಬಿಟ್ಟು ಬಂದಿದ್ದೀನಿ. ನಾನು ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಇವೆಲ್ಲ ವೈಶು ವೈಭವ್ಗೆ ಪ್ರತಿ ವರ್ಷ ಸ್ಕೂಲಲ್ಲಿ ಒಂದು ಫೈಲ್ ಕೊಡ್ತಾರೆ. ಅವರೆಲ್ಲ ಈ ಮಾಸ್ಕ್ ಕಾರ್ಡ್ ಆಯಿತು, ಹಾಗೆ ಈ ಅಮೌಂಟ್ ಕಟ್ಟಿರೋ ರಿಸಿಪ್ಟ್ ಆಯಿತು, ಅದನ್ನೆಲ್ಲ ಇಟ್ಕೋಬೇಕು ಅಂತ ಹೇಳಿ. ನಾನು ಕೆಲವೊಂದನ್ನೆಲ್ಲ ನಮ್ಮ ಫೈಲಲ್ಲೇ ಹಾಕಿ ಇಟ್ಬಿಟ್ಟಿರ್ತೀನಿ, ಹಾಗಾಗಿ ಅವನ್ನೆಲ್ಲ ಸ್ವಲ್ಪ ಸಪ್ರೇಟ್ ಮಾಡಿಡೋಣ ಅಂತ ಹೇಳಿ. ಇನ್ನು ಇವೆಲ್ಲ ವೈಶು ನಾರದಟ್ಟಿ ಟೈಮಲ್ಲಿ ತೊಗೊಂಡಿರೋ ಈ ವಸ್ತುಗಳೆಲ್ಲ, ಇವೆಲ್ಲ ಭಾಳನೇ ಇದೆ, ಒಂದು 5-6 ವರ್ಷದಿಂದ ತೊಗೊಂಡಿರೋದು, ಹಾಗೆ ಸ್ಟಾಕ್ ಇದೆ. ಅವಳಿಗೆ ಈಗ ಸ್ವಲ್ಪ ಕೂದಲೇ ಜಾಸ್ತಿ ಬಂದಿರೋದ್ರಿಂದ ಪ್ರತಿದಿನ ನಾನು ಸ್ಕೂಲಿಗೆ ಜಡೆ ಹಾಕಿ ಕಳಿಸ್ತಾ ಇದ್ದೀನಿ. ಒಂದು ರಬ್ಬರ್ ಸಿಗೋದೇ ಇಲ್ಲ, ಬೆಳಿಗ್ಗೆ ಎಷ್ಟೊತ್ತು ನೋಡಿದರೂ ಕೂಡ ಈ ಬಾಕ್ಸಲ್ಲೇ ಹಾಕಿಟ್ಟಿರ್ತೀನಿ. ಹಾಗಾಗಿ ಇವತ್ತು ಸ್ವಲ್ಪ ಎಲ್ಲ ಸಿಗೋ ಥರನೇ ಇಡೋಣ ಅಂತೇಳಿ. ಇನ್ನು ಮೇಲೆ ಇಟ್ಟಿರೋದ್ರಿಂದ ಪದೇ ಪದೇ ತೊಗೊಳಕ್ಕಾಗೋದೇ ಇಲ್ಲ, ಹಾಗಾಗಿ ನಾನು ಮಷಿನ್ ಹತ್ರನೇ ಇಡೋಣ ಅಂತ ಹೇಳಿ ಇವತ್ತು ಎಲ್ಲನೂ ಸಪ್ರೇಟ್ ಮಾಡ್ಕೊಂಬಿಡೋಣ ಅಂತ ಮಾಡ್ತಿದ್ದೀನಿ. ಕ್ಲಿಪ್ಸ್ ಆನ್ಲೈನ್ ಆಯಿತು, ಹೊರಗಡೆ ಹೋದಾಗ, ಜಾತ್ರೆಗೆ ಹೋದಾಗ, ಆ ಟೈಮಲ್ಲಿ ತೊಗೊಂಡು ಬಂದಿರೋದು ಎಲ್ಲನೂ ಇದೆ ಇದರೊಳಗಡೆ. ಹೆಣ್ಮಕ್ಳಂದರೆ ಹಾಗೆ, ಮಕ್ಕಳಿಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅದನ್ನು ತೊಗೋಬೇಕು, ಅವ್ರಿಗೆ ಹಾಕಬೇಕು ಅಂತ ಹೇಳಿ ಅನ್ನಿಸ್ತಾನೆ ಇರುತ್ತೆ. ಹಾಗಾಗಿ ಎಲ್ಲಿ ಏನು ಚೆನ್ನಾಗಿ ಕಾಣುತ್ತೆ ಅದನ್ನು ತೊಗೊಂಡು ಬಂದು ಇಟ್ಟಿರ್ತೀನಿ. ಭಾಳನೇ ಇದೆ ಅದೆಲ್ಲ, ಹಾಗಾಗಿ ಇವತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ಈ ಕ್ಲಿಪ್ಸ್ ಬಂದು 20 ರುಪೀಸ್ಗೊಂದೇನು ಅಂತ ಹೇಳ್ತಿದ್ರು, ಒಂದು ಸೆಟ್ ಬಂದು 100 ಆಗುತ್ತೆ. ಹೋಲ್ಸೇಲ್ ಆಗಿರೋದ್ರಿಂದ 20 ರುಪೀಸ್ ಕಡಿಮೆ ಮಾಡಿ 80 ರುಪೀಸಿಗೆ ಕೊಟ್ಟರು. ಇನ್ನು ಈ ಮೆಡಲ್ ಬಂದು ವೈಶು ಸ್ಪೋರ್ಟ್ಸಲ್ಲಿ ಗೆದ್ದಿರೋದು. ಹಾಗೆ ನಾವು ಮೊದಲು ವೈಭವಂದು ಹುಟ್ಟಿದಬ್ಬ ಮೊದಲೇ ವರ್ಷದ್ದು ವೃದ್ಧಾಶ್ರಮದಲ್ಲಿ ಮಾಡಿದ್ವಿ, ಅದೊಂದು ಒಳ್ಳೆಯ ಮೆಮೊರೇಬಲ್ ಡೇ.
ಅಂತಲೇ ಹೇಳ್ಬೋದು. ಇನ್ನೂ ಕೆಲಸ ಎಲ್ಲ ಮುಗೀತು, ಸ್ವಲ್ಪ ಆ ಫೈಲೆಲ್ಲ ಜೋಡಿಸಿಡೋಣ ಅಂತ ಹೇಳಿ ಕೆಲಸ ಸ್ಟಾರ್ಟ್ ಮಾಡಿದ್ದು. ಇಷ್ಟೊತ್ತಿನವರೆಗೂ ಆಯಿತು ಟೈಮ್, ಆಲ್ರೆಡಿ 2 ಗಂಟೆ. ಇನ್ನು ವೈಶು ವೈಭವ್ ಕೂಡ ಭಾಳನೇ ಗಲೀಜು ಮಾಡ್ಕೊಂಬಂದ್ಬಿಟ್ಟಿದ್ರಿ. ಸ್ಟೇಜ್ ಆಗ್ತಿದ್ದಾರೆ ಮಕ್ಕಳು ನ್ಯೂ ಇಯರ್ಗೋಸ್ಕರ. ಆ ರಾತ್ರಿ ಎಲ್ಲ ಫುಲ್ ಜೋರಾಗಿಯೇ ಸೆಲೆಬ್ರೇಟ್ ಮಾಡ್ತಾರೆ, ಹಾಗಾಗಿ ಅವ್ರ ಜೊತೆನೇ ಇಷ್ಟೊತ್ತು ಆಟ ಆಡಿ ಬಂದಿದ್ದಾರೆ. ಹಾಗೆ ಮಧ್ಯಾಹ್ನ ಲೇಟ್ ಆಗಿರೋದ್ರಿಂದ ಅವು ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೂ ಆಗಲೇ ಇಲ್ಲ. ನಾವು ಬೆಳಗ್ಗೆ ಟಿಫನ್ ಕೂಡ ಲೇಟ್ ಆಗಿರೋದ್ರಿಂದ ಅಶೋಕ್ ಕೂಡ ಇರಲಿಲ್ಲ ಯಾರಿಗೂ. ಇನ್ನು ಅದು ನಿನ್ನೆ ರಾತ್ರಿ ನೆನೆ ಹಾಕಿರೋದು ಡ್ರೈ ಫ್ರೂಟ್ಸ್ ಎಲ್ಲ ಹಾಗೆ ಇತ್ತು, ಹಾಗಾಗಿ ಅದನ್ನೇ ಮಿಲ್ಕ್ ಶೇಕ್ ಮಾಡಿಕೊಡ್ತಿದ್ದೀನಿ. ಇನ್ನು ಮತ್ತೆ ನೈಟ್ವರೆಗೂ ಬಿಟ್ಟರೂ ಕೂಡ ಅದು ಸ್ಮೆಲ್ ಆಗುತ್ತೆ. ಹಾಗೆ ಸಾಯಂಕಾಲ ಟೈಮಲ್ಲಿ ಏನಾದರೂ ತಿಂತೀನಿ ಅಂದರೆ ಮಾಡಿಕೊಡೋಣ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಮಿಲ್ಕ್ ಶೇಕ್ ಎಲ್ಲ ಕುಡಿಸ್ಬಿಟ್ಟು ಮಲಗಿಸ್ತೀನಿ. ಇನ್ನು ಇವಾಗಿಂದನೇ ಹೋಗಕ್ಕೆ ರೆಡಿ ಇದ್ದಾರೆ ಅವರು, ಆಲ್ರೆಡಿ ಮಕ್ಕಳೆಲ್ಲ ಸಾಂಗ್ ಹಾಕಿ ಡ್ಯಾನ್ಸ್ ಮಾಡ್ತಾನೆ ಇದ್ದಾರೆ. ಸುಮ್ಮನೆ ನನ್ನ ಒತ್ತಾಯಕ್ಕೆ ಇವರಿಬ್ಬರು ಇಲ್ಲಿ ಕೂತಿದ್ದಾರೆ, ಹಾಗೆ ಅವರನ್ನೆಲ್ಲ ಸ್ವಲ್ಪ ರೆಸ್ಟ್ ಮಾಡಿಸಿದ್ಮೇಲೆ ಹೊರಗಡೆ ಕಳಿಸ್ಕೊಡ್ತೀನಿ. ಹಾಗೆ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು ಊಟಕ್ಕೆ ನಾನು ರೊಟ್ಟಿ, ಹಾಗೆ ಅಮ್ಮ ತಂದಿರೋ ಇಸ್ಪುಡುಮೆಕಾಯಿ ಏನಿದೆ ಅದನ್ನೇ ಮಾಡೋಣ ಅಂತೇಳಿ. ಕೆಲವೊಂದೆಲ್ಲ ಹಣ್ಣು ಥರ ಆಗಿದ್ದಾವೆ, ಇನ್ನು ಕೆಲವೊಂದೆಲ್ಲ ಸ್ವಲ್ಪ ಗಟ್ಟಿನೇ ಇದ್ದಾವೆ, ಹಾಗಾಗಿ ಯಾವ್ಯಾವ ಸ್ವಲ್ಪ ಹಣ್ಣಾಗಿರೋದಿದೆ ಅದನ್ನೆಲ್ಲ ಕೊಯ್ಕೊಂಡು ಮಾಡ್ತಿದ್ದೀನಿ. ಚೆನ್ನಾಗಿ ಈ ಥರ ಬದನೆಕಾಯಿನ ನಾವು ಹೇಗೆ ಹೋಳು ಮಾಡ್ತೀವಿ ಅದೇ ಥರ ಮಾಡಿ ಅದರೊಳಗಡೆ ಚಿಕ್ಕ ಚಿಕ್ಕದ ಬೀಜ ಇರುತ್ತೆ ಅದನ್ನು ಕೈಯಿಂದ ಚೆನ್ನಾಗಿ ತೊಳಿಬೇಕು, ಅದೇ ಕಹಿ ಅಂತ ಅನಿಸುತ್ತೆ. ಅದನ್ನು ಒಂದು 2-3 ಸಾರಿ ಚೆನ್ನಾಗಿ ಕೈಯಿಂದ ತೊಳೆದ್ಮೇಲೆ ಆ ಬೀಜ ಎಲ್ಲ ಹೋಗುತ್ತೆ. ಎಲ್ಲಾದರೂ ಸಿಗಲಿ, ಸಿಕ್ಕ ಖಂಡಿತ ಇದನ್ನೊಂದು ಸಾರಿ ಮಾಡಿ ನೋಡಿ, ಎಷ್ಟು ರುಚಿಯಾಗಿರುತ್ತೆ ಅಂದರೆ ರೊಟ್ಟಿಗೆ ಚೆನ್ನಾಗಿರೋದು, ಈ ಚಪಾತಿಗೆ ಹೊಂದ್ಕೊಳ್ಳೋದೇ ಇಲ್ಲ. ರೊಟ್ಟಿಗೆ ಮಾತ್ರ ಸಜ್ಜಿ ರೊಟ್ಟಿ ಆಗಿರಲಿ ಅಥವಾ ಜೋಳದ ರೊಟ್ಟಿ ಆಗಿರಲಿ ಭಾಳ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಸೇಮ್ ಬದನೆಕಾಯಿ ಪಲ್ಯ ನಾವು ಹೇಗೆ ಮಾಡ್ತೀವಿ ಅದಕ್ಕೆ ಹುಳಿ ಹಿಂಡ್ತೀವಿ ಅಷ್ಟೇ, ಹುಣಸೆಹಣ್ಣು ಅಥವಾ ಟೊಮೊಟೊ ಇದಕ್ಕೇನೂ ಹಾಕೋದಿಲ್ಲ. ಸುಮ್ಮನೆ ಎಲ್ಲ ಖಾರ, ಉಪ್ಪು, ಅರಿಶಿನ ಹಾಗೆ ಶೇಂಗಾ ಪುಡಿ ಹಾಕಿ ಒಂದು ವಿಸಿಲ್ ಕೂಗಿಸಿದ್ರೆ ಅದ್ಭುತವಾಗಿರೋ ಪಲ್ಯ ರೆಡಿಯಾಗುತ್ತೆ. ಹಾಗೆ ಕಡಲೆಕಾಳು ನೆನೆ ಹಾಕಿದ್ದೆ, ಅದನ್ನು ಕೂಡ ಒಂದು 2-3 ವಿಸಿಲ್ ಕೂಗಿಸಿದ್ದೀನಿ, ಅದನ್ನು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೆ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಡ್ತಿದ್ದೀನಿ. ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೋಸ್ಕರ ಕಟ್ಟೋಣ ಅಂತ ಹೇಳಿ ಇನ್ನು ಅದಕ್ಕೆ ಹಾಕೋಕ್ಕೆ ಸ್ವಲ್ಪ ಕ್ಯಾರೆಟ್ ತುರ್ಕೊಂಡಿದ್ದೀನಿ. ಕೊಬ್ಬರಿ, ಕ್ಯಾರೆಟು ಹಾಕೋದ್ರಿಂದ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡೋದ್ರಿಂದ ಭಾಳನೇ ಚೆನ್ನಾಗಾಗುತ್ತೆ. ಕಡಲೆಕಾಳು ಇಸ್ಪುಡ್ಮೆಕಾಯಿಗೆ ಸ್ವಲ್ಪ ಎಣ್ಣೆ ಮುಂದೆ ಹಾಕಿ ಸ್ವಲ್ಪ ಜೀರಿಗೆ, ಸಾಸಿವೆ, ಹಾಗೆ ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ ಕೂಡ ಸ್ವಲ್ಪ ಮುಂದೆನೇ ಹಾಕಬೇಕು. ಈ ಚಳಿಗಾಲದಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದನ್ನೆಲ್ಲ ಹಾಕಿ ಒಂದು 2 ನಿಮಿಷ ತಿರುವಿದ ಮೇಲೆ ಖಾರ, ಉಪ್ಪು, ಅರಿಶಿನ, ಶೇಂಗಾ ಪುಡಿ ಹಾಕಿ ಒಂದು ಕಪ್ಪಷ್ಟು ನೀರು ಹಾಕಿ ಸ್ವಲ್ಪ ಬೆಲ್ಲ ಹಾಕಿದರೆ ಈ ಪಲ್ಯ ರೆಡಿಯಾಗುತ್ತೆ. ಖಂಡಿತ ಒಂದು ಸರಿ ಮಾಡಿ ನೋಡಿ, ನಿಮಗೆ ಭಾಳನೇ ಇಷ್ಟ ಆಗುತ್ತೆ. ನಾನು ಈ ಪಲ್ಯಕ್ಕೆ ಸಜ್ಜಿ ರೊಟ್ಟಿ ಮಾಡ್ತಿದ್ದೀನಿ. ಯಾವ್ದು ರೊಟ್ಟಿ ಆದರೂ ಚೆನ್ನಾಗಿರುತ್ತೆ, ಈ ಜೋಳದ ರೊಟ್ಟಿ ಚೆನ್ನಾಗಿರುತ್ತೆ. ಸಜ್ಜಿ ರೊಟ್ಟಿಗೆ ಸ್ವಲ್ಪ ಅರಿಶಿನ ಹಾಗೆ ಮೆಂತೆ ಪುಡಿ ಹಾಕಿ ಮಾಡ್ತಿದ್ದೀನಿ. ಹಾಗೆಯೇ ವರ್ಷದ ಮೊದಲನೇ ದಿನ, ಹೊಸ ವರ್ಷ, ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಯಾವುದೇ ರೀತಿ ಅಡುಗೆಯಲ್ಲಿ ಬದಲಾವಣೆ ಮಾಡಿಕೊಂಡಿಲ್ಲ ನಾನು, ನನಗೆ ಈ ಊಟದಲ್ಲಿ ಆರೋಗ್ಯ ಇದೆ ಅಂತ ಅನಿಸುತ್ತೆ. ಹಾಗಾಗಿ ಪ್ರತಿದಿನ ಇವತ್ತು ನಾನು ರೊಟ್ಟಿ ಪಲ್ಯ ಚೆನ್ನಾಗಿರೋದು ಮಾಡಿದರೆ ವರ್ಷ ಇಡೀ ಇದನ್ನೇ ಮಾಡ್ಕೊತ ಹೋಗ್ಬೋದು ಅಂತ ಹೇಳ್ಬಿಟ್ಟು ಇವತ್ತು ಇದನ್ನೆಲ್ಲ ಮಾಡ್ತಿದ್ದೀನಿ. ಆದಷ್ಟು ಆಲೋಚನೆಗಳು ಬದಲಾವಣೆ ಮಾಡ್ಕೋಬೇಕು. ಯಾರಾದರೂ ಏನಾದರೂ ಅಂದರೆ ಅದನ್ನು ಡೀಪಾಗಿ ಅವ್ರು ಹೇಗಂದರು, ಯಾಕಂದರು ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಈ ವರ್ಷ ಅದನ್ನೆಲ್ಲ ಕಡಿಮೆ ಮಾಡ್ಕೋಬೇಕು. ಯಾರು ಏನಂದರು, ಯಾರು ಏನೇ ಬಿಟ್ಟರು, ನಮ್ಮ ಜೀವನದಲ್ಲಿ ಏನಾಗಬೇಕು ಏನಾಗಬಾರ್ದು ಅನ್ನೋದು ಆ ನಿರ್ಣಯ ಮಾಡೋದು ಭಗವಂತ. ಸೊ ನಾ ದೇವರನ್ನು ನಂಬ್ತೀನಿ. ಪ್ರತಿದಿನ ನನ್ನ ಬೆಳಗಿನ ದಿನಚರಿ ಸ್ಟಾರ್ಟ್ ಆಗೋದೆ ದೇವ್ರ ಪೂಜೆಯಿಂದ. ಹಾಗಾಗಿ ಎಲ್ಲಾನು ದೇವ್ರ ಮೇಲೆ ಭಾರ ಹಾಕಿ ಆದಷ್ಟು ಒಳ್ಳೆಯದನ್ನು ಮಾಡು ಅಂತಲೇ ಕೇಳ್ತಾ ಹೋಗ್ತೀನಿ. ಹಾಗೆ ನನ್ನ ಫ್ಯಾಮ್ಲಿ ಹೆಲ್ತ್ ಕಡೆ ಗಮನ ಕೊಡ್ತಾ ಹೋಗ್ತೀನಿ ಅಷ್ಟೇ. ಅದನ್ನೊಂದು ಕಾಪಾಡಿಕೊಂಡ್ರೆ ಮುಂದೆ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ರೊಟ್ಟಿ ರೆಡಿ ಆಯಿತು, ಇನ್ನು ಪಲ್ಯ ಕೂಡ ರೆಡಿ ಆಯಿತು, ಮಕ್ಕಳು ಕೂಡ ರೆಡಿಯಾಗಿ ಬಂದಿದ್ದಾರೆ. ಒಂದು ಸರಿ ಈ ರೆಸಿಪಿ, ಈ ಪಲ್ಯ ಸಿಕ್ಕರೆ, ಈ ಇಸ್ಬುಡ್ಮೆಕಾಯಿ ಸಿಕ್ಕರೆ ಖಂಡಿತ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಯಾರಲ್ಲೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಲೈಕು ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಪ್ರೇರಣೆ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.